ಇದು ಗಾಡಿಗೆ ಹಾಕೊಂಡು ಎತ್ಕೊಂಡ್ಬಿಡದ ಹುಲ್ಗಿಲ್ಲ ಎಲ್ಲ ಪ್ರತಿಯೊಂದು. ನೀವು ಗಾಡೀಲಿ ಬರೋದು ಏನಕ್ಕೆ? ಗಾಡೀಲೇ ಬರಬೇಕಂತ ನೀವು ಗಾಡೀಲಿ ಬರಬೇಕು ಅಂದ್ರೆ ನಮ್ಮ ಪದ್ಧತಿ ನಮ್ಮ ಸಂಪ್ರದಾಯ ಸರ್, ಅದಕ್ಕೆ ಬರೋದ? ಅದಕ್ಕೆ ಬರೋದು. ಹಂಗೆ ಕೆಲವರು ಗೊತ್ತಿದ್ರು ಬೇಕು ಅಂತಾನೆ ಒಂಕೊಂಗ್ ಪ್ರಶ್ನೆಗಳಾಗ್ತಾರೆ. ನೀವು ಹೋಗ್ಬೋದಾ, ನೀವು ಮಾಡ್ಬೋದಾ ಈ ಥರ ಅಂದರೆ ಒಳಗಡೆ ತಡ್ಕೊಳಕ್ಕಾಗಲ್ಲ, ಎಲ್ಲೆಲ್ಲೋ ಉರಿತದೆ ಪಾಪ, ಉರ್ಕೊಳ್ಳಿ ಹೆಂಗಾರ್ವೆ. ತಾಳು ಬಿಟ್ಟದ ದರ್ಶನ ಪಡೆಯಿರಿ. ಇನ್ನು ಕೆಲವರಿಗೆ ನಾನು ವಿಡಿಯೋ ಹಾಕಿದ್ರೆ ಭಾಳ ಭಾಳ ಹಿಂಸೆ ಪಾಪ, ತುಂಬ ಕಷ್ಟ ಪಾಪ, ಅವ್ರಿಗೆ ಸಹಿಸ್ಕೊಳಕ್ಕೆ ಆಗಲ್ಲ, ಭಾಳ ನರಕ ಅವ್ರಿಗೆ. ಯಾಕಂದ್ರೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಅವ್ರ ಕಮೆಂಟ್ಗಳು ನೋಡಿದ್ರೆ ಗೊತ್ತಾಗತ್ತೆ. ಎಸ್, ಈ ಒಂದು ಎತ್ತಿನ ಗಡಿ ಬಗ್ಗೆ ನಾನು ಮಾಹಿತಿ ಕೊಡಬೇಕಿತ್ತು, ಕೊಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ 4 ಎತ್ತಿನ ಗಾಡಿ. ಸೊ ನಮ್ಮ ರೈತ ಬಾಂಧವರು ಮಲೆ ಮಾದೇಶ್ವರ ಬೆಟ್ಟಕ್ಕೆ ಹೊರಡ್ತಾ ಇದ್ದಾರೆ. ಇಲ್ಲಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಅಲ್ಲಿ ನೋಡಿ ಅಲ್ಲೊಂದು ಟೆಂಪೋ ಮಾಡ್ಕೊಬಂದಿದ್ದಾರೆ, ಅದರಲ್ಲಿ ಏನೋ ಹಸುಗಳಿಗೆ ಬೇಕಾದಂತಹ ಹುಲ್ಲುಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಅಲ್ಲಲ್ಲೇ ನೋಡಿ ಥರ ನಿಲ್ಲಿಸ್ತಾರೆ, ಅವ್ಕೆ ಬೇಕಾದಂಥ ಆಹಾರವನ್ನು ಹಾಕ್ತಾರೆ, ಮತ್ತೆ ಹೊರಡ್ತಾರೆ. ಸೊ ಇವರು ಮನ್ಸು ಮಾಡಿದರೆ ಆ ಟೆಂಪೋದಲ್ಲಿ ಎಲ್ಲರೂ ಬರ್ಬೋದಿತ್ತು ದರ್ಶನಕ್ಕೆ. ಸೊ ನಾನು ಮೊದಲೆಲ್ಲ ನಾನು ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡಿದ್ದೆ, ಯಾಕೆಂದರೆ ಮೂಕ ಪ್ರಾಣಿಗಳನ್ನ ಈ ಥರ ಹೊಡ್ಕೊಂಬರ್ತಾರೆ ಮಾಡ್ತಾರೆ, ಅವಕ್ಕೆ ಹಿಂಸೆ ಆಗುತ್ತೆ, ಈ ಥರ ನಾನು ನನ್ನ ಒಂದು ಮನದಳದ ಮಾತನ್ನು ನಾನು ಶೇರ್ ಮಾಡ್ಕೊಳ್ತಿದ್ದೆ. ಸೊ ಇವರು ಬರ್ತಕ್ಕಂಥದ್ದು ಸರ್, ಇದೊಂದು ಸಂಪ್ರದಾಯ, ಇದೊಂದು ಪದ್ಧತಿ, ನಾವು ಬರಲೇಬೇಕು ಸರ್, ಇದನ್ನು ನಿಲ್ಲಿಸೋಂಗಿಲ್ಲ ಅಂತಕ್ಕಂಥ ಒಂದು ಅನಿಸಿಕೆಯನ್ನು ಅವರೇ ವ್ಯಕ್ತಪಡಿಸಿರ್ತಾರೆ. ಸೊ ಅವರ ಒಂದೆರಡು ಅನಿಸಿಕೆಗಳನ್ನು ಪಡೆಯೋಣ, ದಯವಿಟ್ಟು ನಿರೀಕ್ಷಿಸಿ. ಬಂಧುಗಳೇ, ನಮ್ಮ ಚಾಮರಾಜನಗರ ಜಿಲ್ಲೆಯ ಕೊತ್ನಾಡಿ ಗ್ರಾಮದ ಕೊತ್ನೋಡಿ ಗ್ರಾಮದ ಗ್ರಾಮಸ್ಥರು ಮಲೆ ಮಾದೇಶ್ವರನ ನಡುಮಲೆ ಸನ್ನಿಧಿಗೆ ಏನು ಎತ್ತಿನ ಗಾಡಿಯ ಮೂಲಕ ಆಗಮಿಸಿದ್ದಾರೆ. ಸೊ ಅವರು ನಮ್ಮ ಇಲ್ಲಿ ಕೊತ್ನೋಡಿ ಗ್ರಾಮದ ದರ್ಶನ್ರವರಿದ್ದಾರೆ, ನಮ್ಮ ರೈತ ಬಂದವರು ದರ್ಶನ್ರವರಿದ್ದಾರೆ. ಸೊ ಅವರು ಈ ಒಂದು ಎತ್ತಿನ ಗಾಡಿಯ ಸಂಬಂಧಿತ ಮಾದಪ್ಪನ ಒಂದು ಸೇವೆಯನ್ನು ಕುರಿತು ಅವರ ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾರೆ. ಅವ್ರೇನು ಹೇಳ್ತಾರೆ ಕೇಳೋಣ, ಬನ್ನಿ ಹೇಳಿ ಬ್ರದರ್. ಮಾದೇಶ್ವರ ಮೇಲೆ ಸನ್ನಿಧಿ ಮೇಲೆ ನಮಗೆ ಒಳ್ಳೇದಾಗಲಿ ಅಂತ ಎಂದು ನಾವು ಕೊತ್ನೋಡಿ ಗ್ರಾಮದಿಂದ ಬಂದಿದ್ದೇವೆ. ವರ್ಷ ವರ್ಷ ಹಿರಿಯರು ಅಂತ ಆದ ಪದ್ಧತಿಯನ್ನು ನಾವು ನಡ್ಕೊಂಡು ಬರ್ತಿದ್ದೀವಿ ಮಾದೇಶ್ವರ ಬೆಟ್ಟಕ್ಕೆ. ನಾವು ಪ್ರಾಣಿಗಳಿಗಂತೂ ಹಿಂಸೆ ಅಂತೂ ಕೊಡಲ್ಲ, ಅಲ್ಲಲ್ಲಿ ತಂಗಿದ್ದು ರೆಸ್ಟ್ ಮಾಡಿ ಈ ಥರನ್ನೆಲ್ಲನೂ ಮೇವು ಹಾಕೊಂಡು ಬಂದು ಅಲ್ಲಲ್ಲಿ ನಾವು ತಿಂಡಿ ತೀರ್ಥ ಮಾಡ್ಕೊಂಡು ನಮ್ಮ ಎಷ್ಟು ಬೇಕಷ್ಟು ನಾವು ಅಡುಗೆಗಳನ್ನು ಮಾಡ್ಕೊಂಡು ಬಂದಂಥ ಭಕ್ತಾದಿಗಳಿಗೆ ನಮ್ಮ ಕಡೆಯಿಂದ ಸಹಾಯ ಮಾಡಿ ಅವ್ರಿಗೂ ನೀರು ನೆಲ್ಲು ಇವುಗಳ ಕೊಟ್ಕೊಂಡು ಮೇವನ್ನು ಹಾಕೊಂಡು ಈ ಸನ್ನಿಧಿಗೆ ಹೋಗ್ತಾಯಿದ್ದೀವಿ. ನಮ್ಗೆ ಮಾದೇಶ್ವರ ಒಳ್ಳೇದು ಮಾಡಲಿ ಅಂತ ಎಲ್ಲರಿಗೂ ಹೇಳ್ಕೊತೀವಿ. ಎಲ್ಲರೂ ಕುಟುಂಬದವ್ರಿಗೂ ಒಳ್ಳೇದಾಗಬೇಕು. ಇಲ್ಲಿ ಪ್ರತಿಯೊಂದು ಕುಟುಂಬದವರು ಬಂದಿದ್ದೀವಿ, ಪ್ರತಿಯೊಂದು ಹಳ್ಳಿಯಿಂದ ಬಂದಿದ್ದೀವಿ. ನಮ್ಮ ಈ ಫ್ರೆಂಡ್ಶಿಪ್ ಸರ್ಕಲ್ ಏನದ, ಇದೇ ರೀತಿ ವರ್ಷ ವರ್ಷ ಹೋಗ್ಬೇಕು ಅಂತ ನಾವು ಬೇಡಿಕೊಳ್ಳುತ್ತೀನಿ. ಆ ನನ್ನ ಮಾದಪ್ಪನ ಅಪ್ಪ. ಎಷ್ಟನೇ ವರ್ಷದ್ದು ಬ್ರದರ್? ಇದು 3ನೇ ವರ್ಷದ್ದು. 3ನೇ ವರ್ಷ ಪಾದಯಾತ್ರೆಗೂ ಬರ್ತಿದ್ದೀವಿ ದೀಪಾವಳಿ ಟೈಮ್ಗೆ, ಮತ್ತೆ ಈಗ ಎತ್ತಿನ ಗಾಡಿ ಸಮೇತ ಬರ್ತಾ ಇದ್ದೀವಿ. ಒಟ್ಟು ಇದು ಮಾದೇಶ್ವರನಿಗೆ ಒಂದು ಸೇವೆ ಅಂತಕ್ಕಂಥದ್ದನ್ನ ನೀವು ಮಾಡ್ತಾ ಇದ್ದೀರಾ. ಹಿರಿಯರು ಬರ್ತಿರುವಾಗ ಕಟ್ಕೊಂಡು ನಮ್ಮ ತಂದೆ ತಾತಿಂದ ಕಾಲದಿಂದ್ವಿ, ಅದೇ ಪಾಲಿಸ್ಬೇಕು ಅಂತ ನಾವು ಹೋಯ್ತಾ ಇದ್ದೀವಿ. ಅವರ ಮೊಮ್ಮಕ್ಕಳಾದ ನಾವು ಎಲ್ಲವೇ ಬಂಧುಗಳೇ. ಈಗಾಗಲೇ ನಿಮಗೆ ಗೊತ್ತಿರ್ತದೆ, ನಮ್ಮ ನಂಜನಗೂಡು ಬೇಲದ ಕುಪ್ಪೆ. ಸೊ ಈ ಭಾಗವಾಗಿ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಪಾದಯಾತ್ರೆ ಮೂಲಕ ಮತ್ತು ಎತ್ತಿನ ಗಾಡಿಯ ಮೂಲಕ ಮಲೆ ಮಾದೇಶ್ವರನ ನಡುಮಲೆ ಸನ್ನಿಧಿಗೆ ಆಗಮಿಸ್ತಕ್ಕಂಥದ್ದು ಒಂದು ಪದ್ಧತಿ ರೂಢಿಯಲ್ಲಿದೆ. ಸೊ ಇದೊಂದು ಸಾಂಪ್ರದಾಯ ಪದ್ಧತಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಮ್ಮ ದರ್ಶನ್ರವರು, ನಮ್ಮ ರೈತ ಬಾಂಧವರು ದರ್ಶನ್ರವರು ತಿಳಿಸಿರ್ತಾರೆ. ಸೊ ಎಲ್ಲ ಒಂದ್ಸಲ ಉಗಿ ಹಾಕ್ಬಿಡಿ ಮತ್ತೆ. ನೋಡಿ, ಎತ್ತುಗಳನ್ನ ಬಹಳ ಪುಷ್ಟಿಯಿಂದ ಸಾಕಿದ್ದಾರೆ ನಮ್ಮ ರೈತ ಬಾಂಧವರು. ಸೊ ಈ ಹಿಂದೆ ನಾನೇ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದೆ. ಸೊ ಈ ಥರ ಮೂಕ ಪ್ರಾಣಿಗಳನ್ನೆಲ್ಲ ಹೊಡ್ಕೊಂಬರಬಾರ್ದು ಅಂತ ಈ ಥರ ಒಂದು ಸಂದೇಶವನ್ನು ನೀಡ್ತಿದೆ. ಸೊ ಆದರೆ ನಮ್ಗೆ ಕಳೆದ ಬಾರಿ ಬೇಲದ ಕುಪ್ಪೆಯಿಂದ ಆಗಮಿಸಿರ್ತಕ್ಕಂಥ ನಮ್ಮ ರೈತ ಬಾಂಧವರು ಈ ಹಿಂದೆ, ಸಾರ್ ಇದೊಂದು ಸಂಪ್ರದಾಯ, ನಾವು ಅಲ್ಲಲ್ಲೇ ಏನು ಎತ್ತುಗಳಿಗೆ ವಿಶ್ರಾಂತಿಯನ್ನು ನೀಡ್ತೀವಿ. ಸೊ ಅದಕ್ಕೆ ಅನುಕೂಲಕರವಾದ ನಿಟ್ಟಿನಲ್ಲಿ ಪಾದಯಾತ್ರೆಯನ್ನು ಮಾಡಿಸ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ನೀಡಿದರು. ಅದರಂತೆಯೇ ಸೊ ನಮ್ಮ ಚಾಮರಾಜನಗರ ಜಿಲ್ಲೆಯ ಕೊತ್ನೋಡಿ ಗ್ರಾಮದ ರೈತ ಬಾಂಧವರು ಮಲೆ ಮಾದೇಶ್ವರನ ನಡುಮಲೆ ಸನ್ನಿಧಿಗೆ ಎತ್ತುಗಳ ಮೂಲಕ ಎತ್ತಿನ ಗಾಡಿಯ ಒಂದು ಸಹಯೋಗದಿಂದ ಸೊ ಮಾದಪ್ಪನ ಸನ್ನಿಧಿಗೆ ಪ್ರವೇಶವನ್ನು ನೀಡ್ತಾ ಇದ್ದಾರೆ.
ಸೊ ನಮ್ಮ ಒಂದು ಉದ್ದೇಶ ಮಾದೇಶ್ವರನ ನಡುಮಲೆಗೆ ಸನ್ನಿಧಿಗೆ ಆಗಮಿಸುವ ಭಕ್ತಾದಿಗಳು ಸೊ ಮುಂಜಾಗ್ರತೆಯ ಕ್ರಮಗಳನ್ನು ತೆಗೆದುಕೊಳ್ಳಿ, ಸೊ ಅಲ್ಲಲ್ಲೇ ಎತ್ತುಗಳಿಗೆ ವಿಶ್ರಾಂತಿಯನ್ನು ನೀಡಿ ಅಂತ ಈ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ. ಎಲ್ಲ ಎಲ್ಲ ಹಿಡಿದಿದ್ದೀನಿ ಬಿಡೋಣ. ಸೊ ಅಲ್ಲಲ್ಲೇ ಅವ್ರಿಗೆ ಬೇಕಾದಂತಹ ಊಟೋಪಚಾರಗಳು ಮಾಡಿಕೊಂಡು ಆಮೇಲೆ ಇಲ್ಲಿರ್ತಕ್ಕಂಥ ವಾಹನ ನೋಡಿ, ಅವ್ರು ಮನ್ಸು ಮಾಡಿದ್ರೆ ಈ ವಾಹನದಲ್ಲಿ ಎಲ್ಲರೂ ಬಂದದ್ದು ಮಾದಪ್ಪನ ದರ್ಶನ ಮಾಡೋಗ್ಬೋದಿತ್ತು. ಸೊ ಈ ಒಂದು ವಾಹನದ ಸಹಕಾರದೊಂದಿಗೆ ಸೊ ಅದಕ್ಕೆ ಏನು ಎತ್ತುಗಳು ಬೇಕಾದಂತಹ ಮೇವುಗಳನ್ನು ತೆಗೆದುಕೊಂಡು ಬಂದು ಸೊ ಒಂದು ಪೂರಕವಾದ ವ್ಯವಸ್ಥೆಯೊಂದಿಗೆ ಪಾದಯಾತ್ರೆಗಳನ್ನು ಮಾಡಿಕೊಂಡು ಎತ್ತುಗಳ ಒಂದು ಸಹಕಾರದೊಂದಿಗೆ ಎತ್ತಿನ ಗಾಡಿಯ ಮೂಲಕ ಮಾದಪ್ಪನ ನಡುಮಲೆ ಸನ್ನಿಧಿಗೆ ಹೋಗ್ತಕ್ಕಂಥದ್ದು ಒಂದು ಸಾಂಪ್ರದಾಯ ಪದ್ಧತಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸಿರ್ತಾರೆ. ಎಲ್ಲ ರೈತ ಬಾಂಧವರಿಗೆ ಒಳ್ಳೆಯದಾಗಲಿ, ಧನ್ಯವಾದಗಳು. ಒಗ್ಗೇ ಮಹದೇಶ್ವರ. ಕೊಂಗಳ್ಳಿ ಮಲ್ಲಪ್ಪನ ಕೇಳ್ಬಿಡಿ. ಮಾ ಮುಗಲೇ ಮರವು.